ಎಲ್ರಿಗೂ ನಮಸ್ಕಾರ ಇವತ್ತು ಚಳಿಗಾಲಕ್ಕೆ ತುಂಬ ಅನುಕೂಲವಾಗಿರೋ ಅಂಥ ಒಂದು ಗೋಂದು ಅಥವಾ ಅಂಟು ಅಂತೀವಲ್ಲ ಅದರ ಬರ್ಫಿ ಮಾಡ್ತಾಯಿದ್ದೀನಿ ಮನೆ ಮಂದಿಯೆಲ್ಲ ಆರಾಮಾಗಿ ತಿನ್ಬೋದು ಬೆಲ್ಲ ಹಾಕಿ ಮಾಡಿರೋ ಅಂಥದ್ದು ತುಂಬ ಸುಲಭ ಕೂಡ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡಿಕೊಂಡು ಅದರಲ್ಲೇ ಎಲ್ಲ ಪದಾರ್ಥಗಳನ್ನ ತೊಗೋಬೇಕು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಅಷ್ಟೇ ಪ್ರಮಾಣದ ಈ ಗಮ್ ಅಂತ ಸಿಗತ್ತೆ ಅಂಗಡಿನಲ್ಲಿ ಸುಲಭನಾಗಿ ಸಿಗತ್ತೆ ಅಷ್ಟೇ ಪ್ರಮಾಣದ ತುಪ್ಪನ ತೊಗೋತಾ ಇದ್ದೀನಿ ಈಗ ಗಮ್ ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಇದ್ದೀನಿ ಈಗ ಪುಡಿ ರೆಡಿಯಾಗಿದೆ ನಾವು ಇನ್ನು ಮುಂದಿನ ಕೆಲಸನ ಮಾಡ್ಕೋಬೋದು ಮತ್ತು ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇದು ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಸ್ವಲ್ಪ ತರತರಿಯಾಗಿ ದಪ್ಪ ದಪ್ಪಕ್ಕೆ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಿಗೆ ಮಾಡೋದು ಬೇಡ ತುಂಬ ದಪ್ಪಕ್ಕಿದ್ರೆ ಅಕಸ್ಮಾತು ಚೂರುಗಳು ಅದನ್ನು ತೆಕ್ಕೊಂಬಿಡ್ಬೋದು ಇಲ್ಲ ಹೆಚ್ಬಿಟ್ಟು ಹಾಕ್ಬೋದು ಈಗ ಬಾಣಲೆಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಚಮಚ ಬಿಟ್ಟು ಮಿಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಕರಗಿದೆ ಇದಕ್ಕೆ ಮೊದಲೇದಾಗಿ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆಯ ಪರಿಮಳ ಬರೋ ತನಕ ಜೊತೆಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಈ ಪೂರ್ತಿ ಕೆಲಸ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗ್ಬೋದು ಈಗ ಈ ಥರ ಕೈಯಾಡ್ಸ್ಕೊತಾ ಇದ್ದರೆ ಕಲರ್ ಚೇಂಜ್ ಆಗುತ್ತೆ ಒಳ್ಳೆ ಪರಿಮಳ ಬರುತ್ತೆ ಆಗಿದೆ ಅಂತ ಆದರೆ ಇದಕ್ಕೆ ನಾವು ಗೋಂದನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇದು ಹಾಕ್ಕೊಂಡ ತಕ್ಷಣ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಪೂರ್ತಿಯಾಗಿ ಅರಳಬೇಕು ಅದು ತುಪ್ಪದಲ್ಲಿ ಅದುವರೆ ತನಕ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲವಾದಲ್ಲಿ ಹಲ್ಲಿಗೆ ಅಂಟ್ಕೊಳತ್ತೆ ಸರಿಯಾಗಿ ಅರಳದೇ ಹೋದರೆ ಹಾಗಾಗಿ ಪೂರ್ತಿ ಶಬ್ದ ನಿಲ್ಲೋ ತನಕ ಈ ಥರ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಚೆನ್ನಾಗಿ ಅರಳಬೇಕು ಗೊತ್ತಾಗತ್ತೆ ಈಗ ಆಗಿದೆ ಅಂತಾದರೆ ಇದಕ್ಕೆ ಸಣ್ಣ ಕಪ್ನಷ್ಟು ಕೊಬ್ಬರಿ ತುರಿ ನಾವು ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು ಮತ್ತೆ ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಸಾಕು ಒಂದು ಸ್ಪೂನ್ನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಜೊತೆಗೆ ಅರ್ಧ ಸ್ಪೂನಷ್ಟು ಒಣಶುಂಠಿ ಪುಡಿ ಇಂಥ ಸಿಗುತ್ತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಗಸಗಸೆ ಎಲ್ಲ ಚೆನ್ನಾಗಿ ಬೇಯತ್ತೆ ಅರಳತ್ತೆ ಈಗ ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದಮೇಲೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ ಸ್ವಲ್ಪ ಆರಕ್ಕೆ ಬಿಡಬೇಕು ಸಂಪೂರ್ಣವಾಗಿ ಅಲ್ಲ ತುಂಬ ಬಿಸಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ಆರಕ್ಕೆ ಬಿಡೋಣ ಈಗ ಸ್ವಲ್ಪ ಆರಿದೆ ಅಂತಾದರೆ ಅಂದರೆ ಬಿಸಿ ಸ್ವಲ್ಪ ಇರುತ್ತೆ ಅದಕ್ಕೆ ಒಂದು ಕಪ್ನಷ್ಟು ಪುಡಿ ಮಾಡಿಕೊಂಡಿರೋ ಬೆಲ್ಲನ ಹಾಕ್ಕೋತಾ ಇದ್ದೀನಿ ಈಗ ಆ ಬಿಸಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗತ್ತೆ ಹಾಗಾಗಿ ನೀವು ತುರ್ಕೊಂಡು ಇಲ್ಲ ಪುಡಿ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ಮಿಕ್ಸ್ ಮೇಲೆ ಇದನ್ನು ತಟ್ಟೆಗೆ ಇದ್ದೀನಿ ಯಾವುದೇ ಕಾರಣದಿಂದಲೂ ತುಂಬ ಬಿಸಿ ಇರಬೇಕಾರೆ ಬೆಲ್ಲ ಹಾಕಬೇಡಿ ಈಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಗಂಟೆ ಕಾಲ ಇದನ್ನು ಬಿಡಬೇಕಾಗತ್ತೆ ಪೂರ್ತಿಯಾಗಿ ಒಣಗಕ್ಕೆ ಮೇಲ್ಗಡೆ ಬೇಕಾದರೆ ನೀವು ಗಾರ್ನಿಷ್ ಮಾಡ್ಕೋಬೋದು ಇದು ಆಪ್ಷನಲ್ಲು ಸ್ವಲ್ಪ ಆರಿದೆ ಈ ಥರ ನಾನು ಒಂದು ಮಾರ್ಕ್ ಮಾಡಿ ಬಿಟ್ಬಿಡ್ತಾ ಇದ್ದೀನಿ ಪೂರ್ತಿಯಾಗಿ ಒಣಗಿದ ಮೇಲೆ ನಾವು ಕಟ್ ಮಾಡಿ ತೆಕ್ಕೊಳ್ಳೋಣ ಈಗ ಪೂರ್ತಿಯಾಗಿ ಒಣಗಿದೆ ಇದನ್ನು ನೀವು ತೆಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು ಸುಮಾರು ಒಂದು ಎಂಟರಿಂದ ಹತ್ತು ದಿನ ಬರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ